सिमेंट मंजो सकलेश्वर अध्यक्ष नान केळ्तिरतक्क प्रश्ने इन्नूर आर चुक्की प्रश्ने अध्यक्ष नानु क्रीडांगण बगे मान्य क्रीडा सचिव प्रश्न केळ्ळक्के बयसुत्ते इद्दीनि अध्यक्ष सकलेश्वर विधानसभा क्षेत्र आलूर मत कट्टाय होंबळि व्याप्तियल्लि एष्टु क्रीडांगणगळु इदे अंत माहिति केळिदिनि ಹಾಗೇನೆ ಕಳೆದ ಮೂರು ವರ್ಷಗಳಲ್ಲಿ ಕ್ರೀಡಾಂಗಣದ ಅಭಿವೃದ್ಧಿಗೆ ಬಿಡುಗಡೆಯಾದ ಅನುದಾನವೆಷ್ಟು ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದೀನಿ. ಹಾಗೇ ಸಕಲೇಶ್ಪುರ ಮತ್ತು ಆಲೂರು ತಾಲೂಕುಗಳು ಅನೇಕ ವರ್ಷಗಳಿಂದ ಕ್ರೀಡಾಂಗಣ ಪೂರ್ಣಗೊಳ್ಳದೇ ಇರೋದ್ರ ಬಗ್ಗೆ ಕ್ವಶನ್ನ ಕೇಳಿದ್ದೀನಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಈಗಾಗಲೇ ಕೂಡ ಉತ್ತರವನ್ನು ಕೂಡ ಒದಗಿಸಿದ್ದೀನಿ. ಅದರ ಜೊತೆಗೆ ತಾವು ಏನು ಇವತ್ತು ನಾಲ್ಕು ಪ್ರಶ್ನೆಗಳನ್ನು ಈಗಾಗಲೇ ಕೂಡ ಕೇಳಿದಿರಿ. ಮೊದಲನೇ ಪ್ರಶ್ನೆಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂರು ಕಟ್ಟಾಯ ಅಂತೇಳಿ ಹೋಬಳಿ ಅಂತ ಹೇಳಿದರೆ ಅದು ಎರಡು ಸಕಲೇಶ್ಪುರ ತಾಲೂಕು ಕ್ರೀಡಾಂಗಣ ಮತ್ತು ಆಲೂರು ಕ್ರೀಡಾಂಗಣಗಳು ಇರ್ತವೆ. ಅದರ ಜೊತೆಗೆ ಕಳೆದ ಮೂರು ವರ್ಷದಲ್ಲಿ ತಾವು ಏನು ಪ್ರಶ್ನೆ ಕೇಳಿದಿರಲ್ಲ, ಕಳೆದ ಮೂರು ವರ್ಷದಲ್ಲಿ ನಮ್ಮ ಇಲಾಖೆಯಿಂದ ಕ್ರೀಡಾಂಗಣ ಅಭಿವೃದ್ಧಿಗೆ ಸುಮಾರು 15,917.31 ಲಕ್ಷಗಳನ್ನು ನಾವು ಈಗಾಗಲೇ ಕೂಡ ನಾವು ಅದಕ್ಕೆ ಮಂಜೂರು ಮಾಡಿ ಕಳೆದ ಮೂರು ವರ್ಷದಿಂದ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಸಕಲೇಶ್ಪುರದ ತಾಲೂಕು ಕ್ರೀಡಾಂಗಣ ಅನೇಕ ವರ್ಷಗಳಿಂದ ಪೂರ್ಣಗೊಳ್ಳಲಿಲ್ಲ ಅಂತೇಳಿ ತಾವು ಏನು ಕೇಳಿದಿರಿ, ಅದಕ್ಕೆ ಈಗಾಗಲೇ ಕೂಡ ಸಕಲೇಶ್ಪುರ ತಾಲೂಕಿನ ಕ್ರೀಡಾಂಗಣದಲ್ಲಿ ಓಟದ ಅಂಕಣ, ವಾಲಿಬಾಲ್, ಖೋಖೋ, ಕಬಡ್ಡಿ ಮತ್ತು ಉದ್ದ ಜಿಗಿತ ಅಂಕಣಗಳನ್ನು ಈಗಾಗಲೇ ಕೂಡ ನಿರ್ಮಿಸಿದ್ದೀವಿ. ಅದಕ್ಕೆ ಅನುದಾನವನ್ನು ಕೂಡ ಸುಮಾರು 111.55 ಲಕ್ಷ ಈಗಾಗಲೇ ಕೂಡ ಆಡಳಿತಾತ್ಮಕ ಯೋಜನೆ ಮಂಜೂರು ಮಾಡಿದ್ದೀವಿ. ಅದರಲ್ಲಿ ಮುಂಗಡವಾಗಿ 30 ಲಕ್ಷ ರೂಪಾಯಿಯನ್ನು ಕೂಡ ಈಗಾಗಲೇ ಕೂಡ ಅನುದಾನವನ್ನು KRDL ಸಂಸ್ಥೆಯ ಮೂಲಕ ಈಗಾಗಲೇ ಅನುದಾನ ಕೊಟ್ಟು ಅದನ್ನು ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಇವರು ಹೇಳ್ತಾರೆ ಸಕಲೇಶ್ಪುರಕ್ಕೆ ಆಯ್ತು ಓಕೆ, ಅದೇ ಆಲೂರು ತಾಲೂಕಿನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಶೌಚಾಲಯದ ವ್ಯವಸ್ಥೆ ಕೂಡ ಆಲೂರು ಕ್ರೀಡಾಂಗಣದಲ್ಲಿ ಇಲ್ಲ. ಅಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಅದೇ ಕ್ರೀಡಾಂಗಣದಲ್ಲಿ ನಡೀತವೆ. ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ, ಆಟಕ್ಕೆ ಬರ್ತಾರೆ, ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಆದರೆ ಸಕಲೇಶ್ಪುರಕ್ಕೆ ಕೊಟ್ಟಿರ್ತಕ್ಕಂಥ ಇದು ಅನುದಾನ ಅತಿ ಹೆಚ್ಚಿನ ಅನುದಾನ ಕೊಡಬೇಕು. ಏನಾಗಿದೆ ಅಂದರೆ ನಮ್ಮಲ್ಲಿ 6 ತಿಂಗಳು ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಒಳಾಂಗಣ ಕ್ರೀಡಾಂಗಣದ ಅವಶ್ಯಕತೆ ತುಂಬ ಹೆಚ್ಚಿರೋದ್ರಿಂದ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಸಕಲೇಶ್ಪುರ ಕ್ರೀಡಾಂಗಣ ಅಭಿವೃದ್ಧಿಪಡಿಸ್ಬೇಕು ಒಂದು. ಎರಡನೇದಾಗಿ ಆಲೂರು ತಾಲೂಕಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಆಲೂರು ತಾಲೂಕಿನ ಕ್ರೀಡಾಂಗಣಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡಬೇಕು ಅಂತೇಳಿ ಸಚಿವರಲ್ಲಿ ಮನವಿ ನಮ್ಮ. ಶೈಲೇಂದ್ರ ಒಂದು ನಿಮಿಷ. ಅಧ್ಯಕ್ಷರೇ, ಕ್ರೀಡಾಂಗಣ ವಿಷಯ ಬಂದಿದೆ, ಅದರಲ್ಲಿ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬೀದರ್ ತಾಲೂಕ ಮತ್ತು ಚುಡುಗುಪ್ಪ ತಾಲೂಕ ಎರಡು ತಾಲೂಕು ಬರುತ್ತೆ. ಯಾವುದೇ ಕೇಂದ್ರಾಯಿತ ಸ್ಥಾನ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರಕ್ಕಿಲ್ಲ. ಕ್ರೀಡಾಂಗಣ ಸುಮಾರು ವರ್ಷ ಹಿಡಿದಿಲ್ಲ, 2008 ಹಿಡಿದು ಡಿಲಿಮಿಟೇಷನ್ ಆದಮೇಲೆ ಕ್ರೀಡಾಂಗಣ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಲ್ಲ. ಮಾನ್ಯ ಸಚಿವರು ಇದಕ್ಕೆ ಮುಂದೆ ಒಂದು ಕ್ರೀಡಾಂಗಣ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಮಾಡಿಕೊಡ್ಬೇಕಂತ ತನ್ನ ಮಾನ್ಯ ಅಧ್ಯಕ್ಷರಲ್ಲಿ ಸಚಿವರು ನಾವು ಈಗಾಗಲೇ ಕೂಡ ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ದೊಡ್ಡ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂತೇಳಿ ಕ್ರೀಡೆಗೆ ಜಾಸ್ತಿ ಉತ್ಸಾಹವನ್ನು ಕೊಡಲಿಕ್ಕೆ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಕೂಡ ಕ್ರೀಡಾಂಗಣ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷ ನಾವು ಮಾನ್ಯ FDA ಮೂಲಕ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಮಾನ್ಯ ಸದಸ್ಯರು ಹೇಳಿದಂಥ ಪ್ರಶ್ನೆಗೆ ತಾವು ಕೇಳಿದ್ದಕ್ಕೆ ಬೀದರ್ ಮತ್ತು ಶಿಡುಗುಪ್ಪ ಅಂತೇಳಿ ತಾವು ಏನು ಹೇಳಿದಿರಲ್ಲ ಅದನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿ ಒಳ್ಳೆಯ ಒಂದು ಒಳ್ಳೆಯ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡಿಕೊಡ್ತೀವಿ. ಜನರಲ್ ಎಲ್ಲ ಕ್ಷೇತ್ರಕ್ಕೆ ಎಲ್ಲ ತಾಲೂಕು ಕ್ರೀಡಾಂಗಣ ಬೇಕಂತ ಎಲ್ಲರಿಗೂ ಆಸೆ ಇದೆ, ಅದು ನೀವು ರೈಟಿಂಗಲ್ಲಿ ಕೊಡಿ, ಅವ್ರು ಕೊಡ್ತಾರೆ. ಇಲ್ಲಿ ಪ್ರಶ್ನೆಗೆ ಸಿಕ್ಕೋದಿಲ್ಲ. ಜನರಲ್ ಆಗಿ ಕ್ರೀಡೆಗೆ ಸಂಬಂಧಪಟ್ಟ ಜನರಲ್ ಆಗಿ ಪ್ರಶ್ನೆ ಬರಬೇಕಿರ್ತದೆ. ಮಾನ್ಯ ಅಧ್ಯಕ್ಷರೇ ಬಸನಗೌಡ ದದ್ದಲ್ ಸಕಲೇಶ್ಪುರದ ಆಲೂರು ತಾಲೂಕು ಬಸನಗೌಡ ದದ್ದಲ್ ಕೂಡ ಕೇಳಿದ್ದಾರೆ. ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಈಗ ಸಂಖ್ಯೆ 259 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರನ್ನ ಕೇಳಬಯಸ್ತಾ ಇದೆ. ಉತ್ತರವನ್ನು ಒದಗಿಸಲಾಗಿದೆ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಈಗ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು
ರಾಜ್ಯದಲ್ಲಿ ನಮಗೆ ಎಷ್ಟು ಖಾಲಿ ಇದೆ ಅಂತ ಹೇಳಿದಾಗ ಅವರು 660 ಖಾಲಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ನೇರ ನೇಮಕಾತಿ 150 ನೇರ ನೇಮಕಾತಿಯನ್ನು ಮಾಡಿಕೊಳ್ತೀವಿ ಅಂತೇಳಿ ಮೊನ್ನೆ ಸಚಿವರು ಕೊಟ್ಟಿದ್ದಾರೆ. ನನ್ನ ಕಳಕಳಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ 170 ಹುದ್ದೆಗಳನ್ನು ಇವತ್ತು ಖಾಲಿ ಇದಾವೆ. ಯಾಕಂದರೆ ಆ ಭಾಗದಲ್ಲಿ ಉದ್ಯೋಗ ಖಾತ್ರಿ ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಬಹಳಷ್ಟು ಲಕ್ಷಾಂತರ ಗಟ್ಟಲೆ ಜನಸಂಖ್ಯೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ 2 ಪಂಚಾಯತಿ 3 ಪಂಚಾಯತಿಯನ್ನು ಈಗ ಇನ್ಚಾರ್ಜ್ ಆಗಿರ್ತಾರೆ. ಹಾಗಾಗಿ ನೇರ ನೇಮಕಾತಿ ಮಾಡುವಂಥ 150 ಬದಲಾಗಿ 300 ಜನರನ್ನ ನೇರ ನೇಮಕಾತಿಗಳನ್ನು ಮಾಡಿ ಸುಮಾರು 170 ಉದ್ಯೋಗಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೊಡಬೇಕು. ಯಾಕಂದರೆ 371 ವಿಶೇಷ ಸ್ಥಾನಮಾನ ಹೊಂದಿರುವಂಥ ಕಲ್ಯಾಣ ಕರ್ನಾಟಕ ಭಾಗ, ಹಾಗಾಗಿ ಆ ಭಾಗದಲ್ಲಿ ನೇಮಕಾತಿ ಮಾಡಬೇಕಂತೇಳಿ ತಮ್ಮ ಮುಖೇನ ಸಚಿವರನ್ನ ಮನವಿ ಮಾಡ್ತಾ ಇದ್ದೀನಿ. ಖಂಡಿತವಾಗೂ ಅಧ್ಯಕ್ಷರು, ಈಗಾಗಲೇ 385 ಏನು ವೇಕೆನ್ಸಿನಲ್ಲಿ ಈಗಾಗಲೇ ನಾವು 150 ಪೋಸ್ಟಿಗೆ ನಾವು ಕಾಲ್ಫಾರ್ ಮಾಡಿದ್ವಿ. ಅದು ಮೀಸಲಾತಿಗೆ ಬೇರೆ ಬೇರೆ ಇಲಾಖೆಗೆ ಅವರ ಅಭಿಪ್ರಾಯಕ್ಕೆ ಹೋಗಿದೆ. ಇದು ರೆಕ್ರೂಟ್ಮೆಂಟ್ ಆದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಮಿಕ್ಕಿದ ಭರ್ತಿ ಮಾಡಲಿಕ್ಕೆ ನಾನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀನಿ ಅಧ್ಯಕ್ಷರೇ. ಓಕೆ.